2023 ಕ್ಕೆ 50 ವರ್ಷ ಹಿಂದಿನ ಫಲಿತಾಂಶವೇ ರಿಪೀಟ್ ಆಗುತ್ತಾ? ಅರಸು ಮಾದರಿಯಲ್ಲೇ ದಿಗ್ವಿಜಯ ಸಾಧಿಸುತ್ತಾರ ಸಿದ್ದರಾಮಯ್ಯ? ಪಂಜಾಬ್ ಫಲಿತಾಂಶ ಬಿಜೆಪಿಗರ ಜಂಗಾಬಲವನ್ನೇ ನಡುಗಿಸಿದ್ಯ? ಹೌದು, ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿ ಮುಗಿಸಿ ಬಂದ ಕೂಡಲೇ ದಿಲ್ಲಿ ಅಕ್ಷರಶಃ ನಡುಗಿ ಹೋಗಿದೆ. ಯಾಕಂದ್ರೆ ಪಂಜಾಬ್ ರಾಜ್ಯದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಮೋದಿ ಹಾಗೂ ಅಮಿತ್ ಶಾರನ್ನು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುವಂತೆ ಮಾಡಿದೆ. ಮುಖ್ಯವಾಗಿ 2023 ಕ್ಕೆ ಕರ್ನಾಟಕದಲ್ಲಿ 50 ವರ್ಷಗಳ ಹಿಂದಿನ ಫಲಿತಾಂಶವೇ ರಿಪೀಟ್ ಆದರೂ ಅಚ್ಚರಿಗಿಲ್ಲ. ಯಾಕಂದ್ರೆ ಅಹಿಂದ ರಾಮಯ್ಯ ತೇಟ್ ದೇವರಾಜ ಅರಸು ಅವರಂತೆಯೇ ದಿಗ್ವಿಜಯ ಸಾಧಿಸಿದ್ರು ಅನುಮಾನವಿಲ್ಲ. ಕಾರಣ ಅನ್ನದಾತರ ಅಸಲಿ ಶಕ್ತಿ. ಅಷ್ಟಕ್ಕೂ ಏನಾಯ್ತು, ಏನಾಗಬಹುದು ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಪಂಜಾಬ್ನಲ್ಲಿ ಲಬಲಬ ಬಾಯಿ ಬಿಡಿದುಕೊಳ್ಳುತ್ತಿದೆ ಬಿಜೆಪಿ. ಹೌದು, ಪಂಜಾಬ್ ರಾಜ್ಯದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಿಜಕ್ಕೂ ಮೋದಿ ಸರ್ಕಾರಕ್ಕೆ ಬಹುದೊಡ್ಡ ಶಾಕ್ ನೀಡಿದೆ. ಅಷ್ಟೇ ಅಲ್ಲ, ಮುಂದಿನ ಎಲ್ಲ ರಾಜ್ಯಗಳ ಚುನಾವಣೆಗಳಲ್ಲೂ ಬಿಜೆಪಿ ಅಕ್ಷರಶಃ ಮುಗ್ಗರಿಸಿ ಬೀಳುವ ಮುನ್ಸೂಚನೆ ಸಿಕ್ಕಿದೆ. ಮುಖ್ಯವಾಗಿ ಬಿಜೆಪಿ ನಾಯಕರು ಹಾಗೂ ಬಿಜೆಪಿ ಬೆಂಬಲಿತ ಪಕ್ಷಗಳು ಮುಂದಿನ ದಿನಗಳಲ್ಲಿ ಬಾಯಿ ಬಿಡಿದುಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾದರೂ ಅಚ್ಚರಿಯಿಲ್ಲ. ಯಾಕಂದ್ರೆ ಅನ್ನದಾತನ ವಿರುದ್ಧ ಮೋದಿ ಸರ್ಕಾರ ಮಾಡಲು ಹೊರಟಿರೋ ದರ್ಬಾರ್ಗೆ ಪಂಜಾಬ್ ಮಂದಿ ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಅಷ್ಟಕ್ಕೂ ಪಂಜಾಬ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಪಡೆದ ಸ್ಥಾನಗಳೆಷ್ಟು ಗೊತ್ತಾ? ಅದನ್ನೇ ತೋರಿಸ್ತೀವಿ ನೋಡಿ. ಏಳಕ್ಕೆ ಏಳು ಮಹಾನಗರ ಪಾಲಿಕೆ ಕಾಂಗ್ರೆಸ್ ಗೆದ್ದು ಬೀಗಿದೆ. 93 ನಗರಸಭೆಗಳ ಪೈಕಿ 78 ಸ್ಥಾನ ಕೈಪಾಲಾಗಿದೆ. ಒಂದೇ ಒಂದು ಸ್ಥಾನವನ್ನು ಗೆದ್ದಿಲ್ಲ ಕಮಲಾ ಪಾರ್ಟಿ. ಹೌದು, ಪಂಜಾಬ್ ರಾಜ್ಯದ ಏಳು ಮಹಾನಗರ ಪಾಲಿಕೆಯಲ್ಲಿ ಎಲ್ಲಾ ನಗರ ಪಾಲಿಕೆಗಳಲ್ಲೂ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದೆ. ಇನ್ನು 93 ನಗರಸಭೆಗಳ ಪೈಕಿ 78 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದು ಬೀಗಿದೆ. ವಿಶೇಷ ಅಂದ್ರೆ ಒಂದೇ ಒಂದು ಸ್ಥಾನದಲ್ಲೂ ಬಿಜೆಪಿ ಠೇವಣಿಯನ್ನೇ ಉಳಿಸಿಕೊಂಡಿಲ್ಲ. ಈ ಮೂಲಕ ದೇಶಾದ್ಯಂತ ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿಗೆ ಅನ್ನದಾತ ಎಂಥ ಮುಖಭಂಗ ನೀಡಬಲ್ಲ ಅನ್ನೋದನ್ನ ಪಂಜಾಬ್ ಜನ ತೋರಿಸಿದ್ದಾರೆ. ವಿಶೇಷ ಅಂದ್ರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯ ಎದುರು ಹಿಂದಾ ಹೋರಾಟದ ಜೊತೆ ಜೊತೆಗೆ ಅನ್ನದಾತನಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡೋ ಮಾತಾಡಿದ್ರು. ಅತ್ತ ಸಿದ್ದರಾಮಯ್ಯ ತಮ್ಮ ರಣತಂತ್ರವನ್ನು ರಾಹುಲ್ ಮುಂದೆ ಹೇಳಿ ರಾಜ್ಯಕ್ಕೆ ಬರುವ ಮುಂಚೆಯೇ ಪಂಜಾಬ್ ಮಂದಿ ತಮ್ಮ ತಾಕತ್ತು ಎಂಥದ್ದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಮೋದಿ ವಿರುದ್ಧ ಸಿದ್ದು ಹೆಣೆದ ರಣತಂತ್ರಕ್ಕೆ 72ರ ರಿಸಲ್ಟ್ ರಿಪೀಟ್. ಹೌದು, ರಾಜ್ಯದಲ್ಲೂ ಅನ್ನದಾತರ ವಿರುದ್ಧ ವಿವಾದಿತ ಭೂ ಸುಧಾರಣಾ ಕಾಯ್ದೆಯನ್ನು ಬಿಜೆಪಿ ಸರ್ಕಾರ ವಿರೋಧದ ಮಧ್ಯೆಯೂ ಅಂಗೀಕರಿಸಿದೆ. ವಿಶೇಷ ಅಂದ್ರೆ ನಾವು ರೈತರ ಪಕ್ಷ ಅಂತ ಪುಂಗಿ ಬಿಡುವ ಜೆಡಿಎಸ್ ಸಹ ರೈತ ವಿರೋಧಿ ಕಾನೂನು ಅಂಗೀಕಾರಕ್ಕೆ ಬೆಂಬಲ ನೀಡಿತ್ತು. ಸದ್ಯ ಪಂಜಾಬ್ ಜನ ರೈತ ವಿರೋಧಿ ಪಕ್ಷ ಹಾಗೂ ಸರ್ಕಾರಕ್ಕೆ ಎಂಥ ಎದುರೇಟು ನೀಡಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಹಾಗೂ ಬಿಜೆಪಿಗೆ ಬೆಂಬಲಿಸಿದ ಜೆಡಿಎಸ್ಗೆ 2023 ರೈತರು ತಕ್ಕ ಪಾಠ ಕಲಿಸೋದಕ್ಕೆ ಮುಂದಾಗಿದ್ದಾರೆ. ಅನ್ನರಾಮಯ್ಯ 2023 ಈ ಎರಡೂ ಪಕ್ಷಗಳಿಗೆ ಅನ್ನದಾತರು ಎಂಥ ಪಾಠ ಕಲಿಸಬೇಕು ಅನ್ನೋ ಸಂದೇಶವನ್ನ ರವಾನಿಸೋ ಕೆಲಸ ಮಾಡುತ್ತಿದ್ದಾರೆ. ಮೋದಿ, ಬಿಎಸ್ವೈ ಹಾಗೂ HDK ವಿರುದ್ಧ ರೈತರು ತಿರುಗಿ ಬೀಳುವ ಕೆಲಸವನ್ನ ಹೇಗೆ ಮಾಡಬೇಕೋ ಅದನ್ನು ಕೈಪಾರ್ಟಿ ನಾಜೂಕಾಗಿ ಮಾಡಿ ಮುಗಿಸಲಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ರೈತ ವಿರೋಧಿ ಪಕ್ಷಗಳಿಗೆ ಅನ್ನದಾತರ ಜೊತೆಯಲ್ಲೇ ತಕ್ಕ ಪಾಠ ಕಲಿಸೋ ಕೆಲಸವೂ ನಡೆಯುತ್ತಿದೆ.
ಇದೇ ಕಾರಣಕ್ಕೆ 2023ಕ್ಕೆ 50 ವರ್ಷಗಳ ಹಿಂದಿನ ರಿಸಲ್ಟ್ ರಿಪೀಟ್ ಆದರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ. ಅಷ್ಟಕ್ಕೂ 1972 ರಲ್ಲಿ ಎಂಥ ರಿಸಲ್ಟ್ ಬಂದಿತ್ತು ಗೊತ್ತಾ? ಇದೀಗ ಅದೇ ರಿಸಲ್ಟ್ ಬಂದ್ರೆ ಅಂಕಿ ಸಂಖ್ಯೆ ಕತೆ ಏನು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ನೂರ 65 ಕಾಂಗ್ರೆಸ್, ಬರೀ 24 ಬಿಜೆಪಿ, 3-3 ದಳ ಗೆಲ್ಲುತ್ತ. 1972 ರಲ್ಲಿ ದೇವರಾಜ ಅರಸು ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ದ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿತ್ತು. ಅಂತೆಯೇ ಅಹಿಂದ ರಾಮಯ್ಯ ಹಿಂದ ಯಾತ್ರೆ ಜೊತೆಗೆ ರೈತರ ಮನೆ ಮನೆಗೆ ಹೋಗುವ ಕೆಲಸ ಮಾಡಲಿದ್ದಾರೆ. ಈ ಮೂಲಕ ಅನ್ನದಾತನ ಜೊತೆ ನಿಲ್ಲುವ ಸಿದ್ದರಾಮಯ್ಯ ನೇತೃತ್ವದ ಕೈ ಸರ್ಕಾರ 165 ಸ್ಥಾನ ಗೆಲ್ಲೋ ಲೆಕ್ಕಾಚಾರ ಹಾಕಿಕೊಂಡಿದೆ. ಇನ್ನು ರೈತ ವಿರೋಧಿ ಕಾನೂನು ಅಂಗೀಕರಿಸಿದ ಬಿಜೆಪಿ ಬರೀ 24 ಸ್ಥಾನ ಗಳಿಸಿದ್ರೂ ಅಚ್ಚರಿಗಿಲ್ಲ. ಇನ್ನು ತಮ್ಮದು ರೈತರ ಪಕ್ಷ ಅಂತ ಪುಂಗುತ್ತಲೇ ರೈತರ ಕೊರಳಿಗೆ ಕೈ ಹಾಕಿದ ಜೆಡಿಎಸ್ 3 ಸ್ಥಾನ ಗೆದ್ರೂ ಹೆಚ್ಚೆಚ್ಚು ಎನ್ನಲಾಗುತ್ತಿದೆ. ಅಣ್ಣರಾಮಯ್ಯನ ನೇತೃತ್ವದಲ್ಲಿ ನಡೆಯುವ ಹಿಂದ ಹೋರಾಟ ನಿಜಕ್ಕೂ 50 ವರ್ಷಗಳ ಹಿಂದಿನ ಫಲಿತಾಂಶವನ್ನೇ ರಿಪೀಟ್ ಮಾಡಿದ್ರೂ ಅಚ್ಚರಿಗಿಲ್ಲ. ರಾಜಭವನ ಚಲೋ, ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯಾಧಿಕಾರ ನೀಡಲಿದ್ಯಾ? ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಜನವರಿ 20ರಂದು ರಾಜಭವನ ಚಲೋ ನಡೆಯಿತು. ಅವತ್ತು ಅಹಿಂದ ರಾಮಯ್ಯನನ್ನು ರಾಜ್ಯ ಸರ್ಕಾರ ಬಂಧಿಸಿತ್ತು. ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ರೈತ ವಿರೋಧಿ ಕಾನೂನು ವಿರೋಧಿಸಿ ಫ್ರೀಡಂ ಪಾರ್ಕ್ನಿಂದ ರಾಜಭವನದತ್ತ ಸಾಗಿದ್ರು. ಇದು ಕೇವಲ ರಾಜ್ಯದಲ್ಲಷ್ಟೇ ನಡೆದ ಸಭೆಯಲ್ಲ, ದೇಶಾದ್ಯಂತ ಎಲ್ಲ ರಾಜಭವನದ ಮೇಲೂ ಕಾಂಗ್ರೆಸ್ ಪಕ್ಷ ಮುತ್ತಿಗೆ ಹಾಕುವ ಕೆಲಸವನ್ನ ಮಾಡಿತ್ತು. ಇಂಥದ್ದೊಂದು ಹೋರಾಟದ ಫಲವೇ ಪಂಜಾಬ್ನಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸೋದಕ್ಕೆ ಸಾಧ್ಯವಾಯಿತು. ಸದ್ಯ ಅತಿ ಹೆಚ್ಚು ಅನ್ನದಾತರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆಗೆ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಂಥದ್ದೊಂದು ರಣರೋಚಕ ಸತ್ಯವನ್ನು ಸರ್ಕಾರಿ ಸಂಸ್ಥೆಗಳೇ ಬಟಾಬಯಲು ಮಾಡಿವೆ. ಇಷ್ಟು ದಿನ ಸಿದ್ದು ಕಾಲಾವಧಿಯಲ್ಲೇ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ವಿಪಕ್ಷಗಳು ದೂಷಿಸುತ್ತಿದ್ದವು. ಆದ್ರೀಗ ಬಿಜೆಪಿ ಕಾಲಾವಧಿಯಲ್ಲಿ ಅತಿ ಹೆಚ್ಚು ಅನ್ನದಾತರು ಸಾವನ್ನಪ್ಪಿದ್ದಾರೆ. ಈ ಎಲ್ಲ ಅಂಕಿ ಅಂಶಗಳು ಸಹ 1972ರ ಫಲಿತಾಂಶವೇ ರಿಪೀಟ್ ಆಗಬಹುದು ಅನ್ನೋ ಸಂದೇಶ ನೀಡುತ್ತಿವೆ. ಅನ್ನದಾತರ ಸಮ್ಮುಖದಲ್ಲಿ ಪ್ರಮಾಣ ವಚನಕ್ಕೆ ಸಿದ್ದು ಸನ್ನದ್ಧರಾಗುತ್ತಿದ್ದಾರ? ನಿಮಗೆ ಗೊತ್ತಿರಲಿ, ಆಂಧ್ರಪ್ರದೇಶದ ಮಾಜಿ ಸಿಎಂ ವೈಎಸ್ ರಾಜಶೇಖರ ರೆಡ್ಡಿ ಮೊಟ್ಟ ಮೊದಲ ಸಲ ಸಿಎಂ ಆಗುವಾಗ ರೈತರ ಸಮ್ಮುಖದಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸದ್ಯ ಅನ್ನದಾತರಿಗಾಗಿ ಹಾಗೂ ಹಿಂದ ಸಮುದಾಯಕ್ಕೆ ಧೈರ್ಯ ತುಂಬುವುದಕ್ಕಾಗಿ ಸಿದ್ದರಾಮಯ್ಯ ಬಹುದೊಡ್ಡ ಹೋರಾಟವನ್ನೇ ಆರಂಭಿಸುತ್ತಿದ್ದಾರೆ. 120 ದಿನಗಳ ಕಾಲ ರಾಜ್ಯಾದ್ಯಂತ ಬಹುದೊಡ್ಡ ಹೋರಾಟವನ್ನೇ ಸಿದ್ದು ಶುರು ಮಾಡುತ್ತಿದ್ದಾರೆ. 120 ದಿನಗಳಲ್ಲಿ ಪ್ರತಿ ಹೋಬಳಿಗೂ ಸಿದ್ದರಾಮಯ್ಯ ಅಂಡ್ ಟೀಮ್ ಭೇಟಿ ನೀಡಲಿದೆ. ಅಷ್ಟೇ ಅಲ್ಲ, ಪ್ರತಿ ಹೋಬಳಿ ಭೇಟಿಯ ವೇಳೆಯೂ ಸಿದ್ದರಾಮಯ್ಯ ಓರ್ವ ರೈತನ ಮನೆಗೂ ಭೇಟಿ ನೀಡಲಿದ್ದಾರೆ. 1972ರಂತೆಯೇ 2023ರಲ್ಲೂ ಸಿದ್ದು ನೇತೃತ್ವದ ಕಾಂಗ್ರೆಸ್ 155ಕ್ಕೂ ಅಧಿಕ ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. ಹಾಗಾಗಿಯೇ ಸಿದ್ದರಾಮಯ್ಯ ಸಹ ತೇಟ್ ವೈಎಸ್ ರಾಜಶೇಖರ ರೆಡ್ಡಿ ಅವರಂತೆಯೇ ಅನ್ನದಾತರ ಸಮ್ಮುಖದಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಆಲೋಚನೆಯನ್ನು ಹೈಕಮಾಂಡ್ ಮುಂದೆ ಹೇಳಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ನೀವೇ ಹೇಳಿ,
ಅನ್ನದಾತನಿಗೆ ಅನ್ಯಾಯ ಆಗುವಂತ ಕಾನೂನು ಮಾಡಿರೋ ಮೋದಿಗೆ ಪಂಜಾಬ್ನಲ್ಲಿ ಕಣ್ಣು ಬಾಯಿ ಬಿಟ್ಟು ನೋಡುವಂತ ರಿಸಲ್ಟ್ ಬಂದಿದೆ. ಇನ್ನು ರಾಜ್ಯದಲ್ಲಿ ಮೊದಲೇ ಭ್ರಷ್ಟಾಚಾರದ ಆರೋಪ ಹೊತ್ತಿರೋ ಬಿಎಸ್ವೈ ಹಾಗೂ ತಮ್ಮದು ರೈತರ ಪಕ್ಷ ಅಂತ ಸುಳ್ಳು ಹೇಳುವ ತತ್ವ ನಿಷ್ಠೀಯ ಇಲ್ಲದ ಅಪ್ಪ ಮಕ್ಕಳ ಜಾತ್ಯಾತೀತ ಜನತಾದಳಕ್ಕೆ ಪಂಜಾಬ್ನಂತೆಯೇ ರಾಜ್ಯದ ಜನರು ಪಾಠ ಕಲಿಸುತ್ತಾರಲ್ಲವೇ. 165 ಸ್ಥಾನ ಗೆಲ್ಲುವ ಸಿದ್ದರಾಮಯ್ಯ ರೈತರ ಎದುರು ಸಿಎಂ ಆಗಿ ಪ್ರಮಾಣ ಸ್ವೀಕರಿಸುತ್ತಾರಲ್ಲವೇ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.